ಹೇಳ್ಕೊಂಡ್ರೆ ನನಗೆ ಶೋಕ ಪಾತ್ರನೇ ಕಡೆಯ ಅಂತಾರೆ ಅಂತ ಅವ್ರಿಗೆ ಗೊತ್ತೂ ಇದೆ. ಅರಿವಿದೆ ಅರಿವಿಲ್ಲ ಅನ್ನುವಂತ ಒಂದು ಸ್ಥಿತಿನಲ್ಲಿ ಅವನು ಇದರಲ್ಲ. ಇಡೀ ಮೇಘದೂತ ಕಾವ್ಯ ನಾವು ಅಂದ್ಕೊಂಡಿದ್ದೀವಿ ಬೇಗ ಹೇಳ್ತದೆ, ಅದು ಬೇಗ ಬಂದು ಯಕ್ಷಿಗೆ ಹೇಳುತ್ತೆ ಅಂತ. ಅದಲ್ಲ, ಹಾಗಿಲ್ಲ. ವಾಸ್ತವವಾಗಿ ಬೇಗ ಇನ್ನೂ ಹೋಗೇ ಇಲ್ಲ, ಅದು ಇದ್ದೇ ಇದೆ, ಅದು ಯಕ್ಷನ ಕಣ್ಣು ಮುಂದೆ ಇದೆ ಅಷ್ಟೇ. ಅವನು ಮಾತಾಡ್ತಾನೆ ಇದ್ದಾನೆ, ಮಾತಾಡ್ತಾ ಮಾತಾಡ್ತಾ ತನ್ನ ಮನಸ್ಸಲ್ಲ ಅದಕ್ಕೆ ಹೇಳ್ತಾ 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 ಹೇಳ್ತಾನೆ. ಕಾವ್ಯ ಮುಗಿದು ಮೋಡ ಅಲ್ಲಿ ಹಾಗೇನೆ ಇದೆ. ಇವನೇ ಹೇಳ್ತಾನೆ ಮೋಡಕ್ಕೆ, ನೀವು ಹೀಗೆ ಹೋಗ್ಬೇಕು, ಅದಕ್ಕೆ ದಾರಿ ಹೀಗೆ 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 ಹೋಗಿ ಹೋಗಿ ನೀವು ಕೊನೆಗೆ ಮೋಡ ಅಂತ. ಅದು ಹೋಗೇ ಇಲ್ಲ, ಇದು ಹೇಳ್ತಾ ಇದ್ದಾನೆ ಅಷ್ಟೇ. ಇವನು ಹೋದ ಇಲ್ಲಿ ಹೇಳ್ಬೇಕು ಮಾತನ್ನು ಹೇಳ್ತಾನೆ ಅವನು. ಅಂದ್ರೆ ಸಂಪೂರ್ಣವಾಗಿ ಇದು ಒಂದು ಮಾನೋಲಾಗ್ ಸ್ವಗತ, ಕ್ರಿಯೆ ಇಲ್ಲವೇ ಇಲ್ಲ. ಅವನು ಸಂಪೂರ್ಣ ಮನಸ್ಸಿನ ವ್ಯಥೆಯನ್ನೆಲ್ಲ ನೋವನ್ನೆಲ್ಲ ತೋಡ್ಕೊಳ್ಳುವ ಮಾರ್ಗದಲ್ಲೇನೆ ಇಡೀ ಭಾರತ ದೇಶವನ್ನೇ ಅವನು ಸಂವೇದನೆಗೆ ಒಳಪಡಿಸ್ಕೊಳ್ತಾ ಇದ್ದಾನೆ, ಫೀಲ್ ಮಾಡ್ತಾ ಇದ್ದಾನೆ. ನದಿಗಳು ಬರುತ್ತೆ, ಬೆಟ್ಟಗಳು ಬರುತ್ತೆ, ಅವನ ಉಜ್ಜಯಿನಿ ನಗರದ ಬಗ್ಗೆ ಮಾತುಗಳು ಬರುತ್ತೆ, ಆಮೇಲೆ ಹಿಮಾಲಯ ಪರ್ವತದ ಬಗ್ಗೆ ಬರ್ತದೆ, ಅಲ್ಲಿ ಗಂಗಾ ನದಿ ಬರ್ತದೆ, ಎಲ್ಲವನ್ನು ಕೂಡ ಅವನು ಹೇಳ್ತಾ ಹೇಳ್ತಾ ಹೋಗ್ತಾನೆ ಅಷ್ಟೇ. ಅದನ್ನೇ ನೀವು ಕೇಳಿಸ್ಕೊತಿದ್ಯಾ ಅಂತ ಹೇಳ್ತಿದ್ದಾನೆ. ಮೋಡ ಅಲ್ಲೇ ಇದೆ ಅಂದ್ರೆ ರಾಮಗಿರಿಯಿಂದ ಚಲಿಸೇ ಇಲ್ಲ. ಅದು ಇಡೀ ಕಾವ್ಯ ತನ್ನ ಒಂದು ಏನ್ ಹೇಳ್ಬೇಕು ಅದಕ್ಕೆ, ಅವಾಸ್ತವ ನೆಲೆಯಲ್ಲಿ ಗುರಿ ಮುಟ್ಬಿಡುತ್ತೆ. ಅಂದ್ರೆ ತರ್ಕವನ್ನ ಅತಾರ್ಕಿಕವಾಗಿ ಅವನು ಮೂರು ಹಾಕ್ತಾರೆ ಕಾಳಿದಾಸ. ಇದು ಅದ್ಭುತವಾದ ಒಂದು ರಚನಾ ತಂತ್ರ. ಇದನ್ನ ಈ ತರ ಬೇರೆ ಯಾವ ಕಾವ್ಯವು ಈವರೆಗೆ ಜಗತ್ತಲ್ಲಿ ಬರೆಯಲ್ಪಟ್ಟಿಲ್ಲ ಅಂತ ವಿಮರ್ಶಕರು ಹೇಳಿದ್ದಾರೆ. ಈ ದೃಷ್ಟಿಯಿಂದ ಏನೂ ಆಗೇ ಇಲ್ಲ, ಆದ್ರೆ ಎಲ್ಲವೂ ಆಗಿಲ್ಲ, ಏನೂ ಆಗಿಲ್ಲ. ಪೊಯಿಟ್ರಿ ಮೇಕ್ಸ್ ನಥಿಂಗ್ ಹ್ಯಾಪನ್, ಪೊಯಿಟ್ರಿ ಮೇಕ್ಸ್ ನಥಿಂಗ್ ಹ್ಯಾಪನ್, ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್. ಅದು ವಿಶೇಷ. ಇದು ರಚನಾ ವಿನ್ಯಾಸ. ಮತ್ತೆ ಈ ಅನೇಕರು ಅಂದ್ಕೊಂಡ ಹಾಗೆ ಈ ಯಕ್ಷ ಅನ್ನೋದು ಅಡುಗರು ಕಾಲ, ದೇವದಾಸ ಅಲ್ಲ. ಅದು ನಾವು ಬಹಳ ಚೆನ್ನಾಗಿ ಗಮನಿಸ್ಬೇಕು ನೋಡಿ. ದೇವದಾಸ ಹುಟ್ಟೋದಕ್ಕೂ ಕಾಳಿದಾಸನ ಯಕ್ಷ ಹುಟ್ಟೋದಕ್ಕೂ ಯುಗಾಂತರಗಳ ವ್ಯತ್ಯಾಸ ಇದೆ. ಅವನು ಬಹಳ ಧೀಮಂತ ಪುರುಷನಾಗಿದ್ದಾನೆ, ಅದಕ್ಕೆ ಅವನನ್ನ ಅಂತಃಬಾಷ್ಪ ಅಂತ ಕಾಳಿದಾಸ ಕರೀಬೇಕಾದ್ರೆ. ಅಂತಃಬಾಷ್ಪ ಅಂದ್ರೆ ಏನು ಅಂದ್ರೆ, ಕಣ್ಣಲ್ಲಿ ನೀರು ಬರ್ತಿದ್ರು ಅದನ್ನ ನುಂಗಿಕೊಂಡು ಸಹಿಸಿಕೊಳ್ಳುವವನು ಅವನಿಗೆ ಅಂತಃಬಾಷ್ಪ ಅಂತ. ಯಕ್ಷ ಕಣ್ಣಲ್ಲಿ ನೀರು ಬಂದ್ರೆ ಅದನ್ನ ಕಣ್ಣು ಹೊರಗಡೆ ಹಾಕ್ತಿಲ್ಲ, ಅದನ್ನ ಒಳಗಿನ ನುಂಗಿಕೊಂಡು ಮಾತಾಡ್ತಾನೆ. ಅಂದ್ರೆ ಯಕ್ಷೆಯ ವಿರಹವನ್ನ ತಾಳಿಕೊಳ್ಳುವ ಧೀಮಂತಿಕೆ ಮತ್ತು ಧಾರಣ ಶಕ್ತಿಯನ್ನು ಪಡೆದಿರುವಂತಹ ಒಬ್ಬ ಧೀರ ಪುರುಷ. ಹಾಗಾಗಿನೇ ಜಗತ್ತೆಲ್ಲವನ್ನೂ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಕ್ಷಿಯ ನೆಪದಲ್ಲಿ ಅವನು ಎಲ್ಲವನ್ನೂ ಪ್ರೇಮಿಸಬೇಕಾದ್ರೆ ಅವನು ಒಂದು ಕಡೆಯಲ್ಲಿ ಜೋತಿದ್ದವನ ಆಗ್ತಿರಲಿಲ್ಲ. ಅವನು ಜೋಮಾರೆ ಮುಖದವನಲ್ಲ, ಅಡುಗುರುಕಲ್ಲ ಅಂತ ಬಾಷ್ಪ. ಅದು ಮಾತಾಡ್ತದೆ ಕಣ್ಣೀರ ನುಂಗಿಕೊಂಡು ಅಂತಾರೆ ಬೇಂದ್ರೆ. ಅದನ್ನು ಕಣ್ಣೀರ ನುಂಗಿಕೊಂಡು ಹೊರಳ ಗೆಳತಿ ದೂರುಳಿದ ಮೇಲೆ ಆ ಗತಿಯ ಹೇಳಬೇಕು. ಹೊರಳ ಗೆಳತಿ ತಕ್ಷಣ ನಿಮಗೆಲ್ಲ ನೆನಪಾಗ್ತದೆ, ಹೊರಳ ಗೆಳೆಯ ಅಂತ ಇತ್ತೀಚೆಗೆ ಒಬ್ಬರು ನಮ್ಮವರು ಬಳಸಿರೋದು. ಯಾರದು? ಕಾರ್ನಾಡ ಜೀವ ಕೊರಳ ಗೆಳೆಯರು. ಆ ಜೀವ ಕೊರಳ ಗೆಳೆಯ ಅಂತದ ಮೂಲ ಬೇಂದ್ರೆ, ಕೊರಳ ಗೆಳತಿ. ಅವರಿಬ್ರು ಎಷ್ಟು ಸ್ನೇಹಿತರು. ಇವನಿಗೆ ಯಕ್ಷನಿಗೆ ಯಕ್ಷಿ ಅಂದ್ರೆ ಸದಾ ಅವನು ಅವನು ಹೆಗಲು ಮೇಲೆ ಕೈ ಹಾಕೊಡ್ತಿದ್ದಂತೆ. ಶ್ರೀನಿವಾಸರಾಜು ಮತ್ತು ರಾಜರ ಕೊರಳ ಗೆಳೆಯರು, ಜೀವ ಕೊರಳ ಗೆಳೆಯರು. ಹೀಗೆ ಕೊರಳ ಮೇಲೆ ಹೆಗಲು ಹಾಕುದು ಹೀಗಿದ್ರೆ ಅದು ಜೀವ ಕೊರಳ ಗೆಳೆಯ. ಸಂಸ್ಕೃತದಲ್ಲಿ ಮಾತು ಬೇರೆ ಬರುತ್ತವನು, ಕಂಠಶ್ಲೇಷ ಪ್ರಣಯಿನಿ ಅಂತ. ಕಂಠಶ್ಲೇಷ ಪ್ರಣಯಿನಿ ಅನ್ನೋದಕ್ಕೆ ಎಷ್ಟು ಸುಂದರವಾಗಿ ಜೀವ ಕೊರಳ ಗೆಳತಿ, ಕೊರಳ ಗೆಳತಿ ಅಂತ ಮಾಡಿದರು. ಆ ಕೊರಳ ಗೆಳತಿ ದೂರದಲ್ಲಿದ್ದಾಳೆ. ಅಯ್ಯ ಮೇಘ, ನೀ ನನಗೊಂದು ಸಹಾಯ ಮಾಡಬೇಕಪ್ಪ, ಈ ಮಳೆಗಾಲ ಪ್ರಾರಂಭ ಆಗುವ ಮೊದಲು ನೀನು ಹೋಗಿ, ನಾನು ಚೆನ್ನಾಗಿದ್ದೀನಿ ಸುಖವಾಗಿದ್ದೀನಿ, 4 ತಿಂಗಳು ನೀನು ಜೀವ ಇಟ್ಕೊಂಡಿರು, ನಾನು ಬರ್ತೀನಿ ಅಂತ ನೀನು ಅವನು ಹೇಳ. ಅತ್ತಿಗೆ ಎಲ್ಲ ಮಂಗಳಮಯವಾಗಿದೆ, ಶುರು ಮಾಡಪ್ಪ ನೀನು ಹೋಗ್ಕೊಳ್ಳೆ. ಇವನು ಹೋದಾಗ ಯಕ್ಷ ಅಂದ್ಬಿಟ್ರೆ ಅವಳು ಹಾರ್ಟ್ ಫೇಲ್ ಆಗ್ಬಿಡುತ್ತೆ ಅವಳು, ಏನಾಯ್ತು ಅಂತ. ಯಾಕೆಂದ್ರೆ ಯಾವಾಗಲೂ ಕೂಡ ಸ್ನೇಹಪರವಾದ ಮನಸ್ಸು ಆಶ್ರಯವನ್ನೇ ಕಲ್ಪಿಸುತ್ತಿರುತ್ತೆ.
ಯಾರು ನಾವು ತುಂಬಾ ಪ್ರೀತಿಸ್ತೀವಿ ಅವ್ರ ಬಗ್ಗೆ ಅಶುಭವನ್ನು ಯೋಚನೆ ಮಾಡ್ತಿರ್ತೀವಿ ನಾವು, ಏನೋ ಆಗೋಯ್ತು ಅವನಿಗೆ. ಯಕ್ಷಾನ್ ಬೇಡ ನೀವು ಮದ್ದುಕ್ಕಳಿ ಮಂಗಳ ಅಂತ ಶುರು ಮಾಡುವಂತ, ಮತ್ತೆ ಅತ್ತಿಗೆ ಅಂತ ಹೇಳುವಂತ ಅತ್ತಿಗೆ ಮತ್ತೆ ಯಾರೋ ಪರಪುರುಷ ಅಂತ ಅವ್ನು ತಿಳ್ಕೊಬಾರಲ್ಲ. ಅದಕ್ಕೆ ಅತ್ತಿಗೆ ಎಲ್ಲ ಮಂಗಳವಾಗಿದೆ, ನಿನ್ನ ಗಂಡ 4 ತಿಂಗಳಲ್ಲಿ ಬರ್ತಾನೆ, ನೀನು ಜೀವ ಇಟ್ಕೊಂಡಿರು ಅಂತ ನೀನು ಹೇಳ್ಬೇಕಪ್ಪ. ಇಷ್ಟೇ ವಾ ಅವನ ಸಂದೇಶ, ಇಷ್ಟೇ 4 ಸಾಲು ಇಷ್ಟು ದೊಡ್ಡ ಕಾವ್ಯವಾಗಿ ಪರಿಣಿಸೋದು. ಜಡವು ಚೇತನವು ಬಯಕೆ ಮರುಳರಿಗೆ ಯಾವ ವಸ್ತುವಾದರೇನು? ಇದನ್ನ ಜಡ ಅಂತ ಅನ್ಬೋದು ನೀವು, ಚೇತನ ಅನ್ಬೋದು, ಅದು ನೀವು ಇವೆಲ್ಲ ಅನ್ನೋದೇನು? ಅವರೇ ಕಾಳಿದಾಸನಿಗೆ ಹೇಳ್ತಾನೆ, ಜಡ ಯಕ್ಷನಿಗೆ ಹೇಳ್ತಾನೆ, ಜಡವು ಚೇತನವು ಬಯಕೆ ಮರುಳರಿಗೆ, ಬಯಕೆ ಮರುಳು ಬಯಕೆಯಿಂದ ಯಾವ ಹುಚ್ಚರಾಗಿದ್ದಾರೋ ಅಂಥವರಿಗೆ ಜಡ ಚೇತನಗಳಿಗೆ ವ್ಯತ್ಯಾಸ ಇರದೇ ಇಲ್ಲ. ಯಾವ ವಸ್ತುವಾದರೆ ಸಂಸ್ಕೃತದಲ್ಲಿ ಕಾಮಾರ್ಥ ಅನ್ನುವಂಥ ಮಾತಿಗೆ ಬದಲಾಗಿ ಇಲ್ಲಿ ಇವನು ಬೇಂದ್ರೆಯವರು ಬಳಸೋದು ಬಯಕೆ ಮರುಳ. ಈ ಬಯಕೆ ಮರುಳ ಅನ್ನೋದು ಎಷ್ಟು ಮುಖ್ಯವಾಗಿ ಪ್ರೀತಿಯಿಂದ ಕಾಮಾರ್ಥ ಅಂತ ಅಷ್ಟು ಚೆನ್ನಾಗಿಲ್ಲ. ಕಾಮಾರ್ಥ ಅನ್ನೋದು ನಮ್ಗೆ ಇನ್ನೇನೇನೋ ಒಂದು ಭಾಳ ಲಂಪಟ ಅನ್ನೋ ಅರ್ಥ ಕೊಡ್ತದೆ ಕನ್ನಡದಲ್ಲಿ ಕಾಮಾರ್ಥ ಅನ್ನೋದು ಯಾವ ಕಾಮುಕ ಕಾಮಾರ್ಥ ಆ ಪದಕ್ಕೆ ಮೂಲ ಅರ್ಥ ಹೋಗ್ಬಿಟ್ಟಿದೆ. ಈ ಸಂಸ್ಕೃತಿಯಿಂದ ಅನುವಾದ ಮಾಡಬೇಕಾದ್ರೆ ಸಮಸ್ಯೆ ಇದೆ. ಅಲ್ಲಿ ಪದನ ಹಾಗೇನೆ ಬಳಸ್ಬಿಟ್ರೆ ಇಲ್ಲಿ ಅದರ ಅರ್ಥ ಕಳ್ಕೊಂಡು ಬಿಟ್ಟಿರ್ತದೆ ಅನೇಕ ಸಾರಿ, ಅಥವಾ ಅಪಾರ್ಥಕ್ಕಿಡಿ ಆಗಿರುತ್ತೆ, ಅಥವಾ ಇಲ್ಲಿ ಯಾವುದೋ ಅಲ್ಲಿ ಶೀಲನು ಇಲ್ಲಿ ಅಸ್ಥಿರವಾಗಿರುತ್ತದೆ. ಈ ಕಾಮಾರ್ಥ ಅನ್ನೋ ಮಾತನ್ನು ಬಿಟ್ಟು ಅವರು ಬಯಕೆ ಬರೋಣ ಅಂತ ಹೇಳಿ ಆ ಮಾತನ್ನ ಬಳಸ್ತಾರೆ. ಹಾಗೆ ನೀವು ಮುಂದೆ 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 ಹೋಗು, ನೀವು ಹೋಗೋದಕ್ಕೆ ದಾರಿ ಗೊತ್ತಾಗಬೇಕಲ್ವ, ಅದಕ್ಕೆ ದಾರಿ ಹೇಳ್ತೇನೆ ಅಂತ ಆಮೇಲೆ ಅವನಿಗೆ ಗೈಡ್ ತರ ಇವನು ಮಾರ್ಗದರ್ಶನ ಮಾಡ್ತಾನೆ. ನೀನು ಇಲ್ಲಿಂದ ಈ ರಾಮಗಿರಿಯಿಂದ ಹೋಗ್ತಾ ಇದೆಯಾ, ಮುಂದೆ ಹೇಗೆ ಹೋಗ್ಬೇಕು ಅಂತೆಲ್ಲ ಹೇಳ್ಕೊಡ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಅಲ್ಲಿ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಸಂದೇಶ ಕಳಿಸ್ತಿರೋ ಮನುಷ್ಯ ಎಲ್ಲದರ ಬಗ್ಗೆ ಜಾಗೃತನಾಗಿದೆ, ಎಲ್ಲದರ ಬಗ್ಗೆ ಆಸಕ್ತಿ ಉಳಿಸ್ಕೊಂಡಿದ್ದಾನೆ. ಅವನ ಜೀವನೋತ್ಸಾಹ ಕಳ್ಕೊಂಡೇ ಇಲ್ಲ. ಅವನು ಎಲ್ಲೋ ಒಂದ್ ಕಡೆ ಕಸಲು ಕೂಡ ಕುತ್ಕೊಂಡು ಅಥವಾ ಬಾಟ್ಲಿ ತಗೊಂಡು ಕುಡ್ಕೊಂಡು ಕುತ್ಕೊಂಡಿಲ್ಲ ಅವನು. ನೋಡಿ ಇದು ಸಂತೋಷ. ಅಲ್ಲಿ ಹೋಗಿದ್ದ ದಾರಿನಲ್ಲಿ ಈ ಆಮ್ರವನ ಅಂತ ಆಮ್ರಕೂಟ ಅಂತ ಸಿಗುತ್ತೆ, ಮಾವಿನ ಮರದ ಕಾಡು. ಆ ಮಾವಿನ ಮರದ ಕೋಟದ ಕಾಡಿನ ಮೇಲೆ ಹಸೂರಾಗಿರುವಂಥದ್ದು ಅಂತ, ಅದ್ರ ಮೇಲೆ ನೀನು ಕಪ್ಪನೆಯ ಮೂಡ ನೀನು ಕುತ್ಕೊಂಡಾಗ ಆ ನಾರಿಯ ಸ್ತನದ ಹಾಗೆ ಕಾಣಿಸ್ತದ್ದು, ಅದರಿಂದ ನೀನು ಚಾನ್ಸ್ ಮಿಸ್ ಮಾಡ್ಕೋಬೇಡ ನೀನು ಕುತ್ಕೊಳ್ಳಿ ಅಂತ. ಅಂದ್ರೆ ಇಂಥ ರಸಿಕತೆಯನ್ನು ಅವನು ಉಳಿಸ್ಕೊಂಡಿದ್ದಾನೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬದುಕಿನ ಉತ್ಸಾಹ ಕಳ್ಕೊಂಡಿಲ್ಲ, ತೀರಾ ಅವನು ತೀರಾ ನಿರಾಶನಾಗ್ಬೇಕಾದ್ರಿಲ್ಲ. ಯಾಕೆಂದ್ರೆ ವಿರಹಿ ಅಷ್ಟೇ ಹೊರತಾಗಿ ಚಿರವಿರಹಿ ಏನಲ್ಲ ಅವನು. ಎಂತೆಲ್ಲ ಜೀವಂತವಾಗಿದ್ದಾಳೆ ಅವಳಿಗೆ ಸಾವು ದೇವತೆಗಳಾದ್ರಿಂದ ಆ ಒಂದು ಪಾಸಿಟಿವ್ನೆಸ್ ಅಂತದ್ದಿದೆ ಇಡೀ ಕಾವ್ಯದ ಹಿನ್ನೆಲೆಯಲ್ಲಿ ಇರೋದ್ರಿಂದ ಇದೆಲ್ಲ ಕೂಡ ಯಾವುದು ಅವಾಸ್ತವ ಅಥವಾ ಅತಿರೇಕ ಅಂತ ಅನ್ಕೋಲ್ಲ, ಅದೆಲ್ಲವನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತದೆ ಕಾವ್ಯ. ಹೀಗೆ ಅವನು ಸದಾ ಆ ಹೆಣ್ಣನ್ನು ನೋಡ್ತಾ, ಆ ಮೊಲೆ ಅಂತಂದ್ರೆ ಅದು ಕೇವಲ ಶೃಂಗಾರದ ವಸ್ತು ಮಾತ್ರ ಅಲ್ಲ, ಅದು ಸೃಷ್ಟಿಯ ಮೆಟ್ಟಿಲು ತಾಯಿ. ಬೇಂದ್ರೆ ಹೇಳಿದಾಗೆ ಇದು ತಾಯಿಯ ಮೊಲೆ, ಇದು ನನ್ನ ಕಂದ ನಾಡುವ ತೊಟ್ಟಿಲ ಕಂಬಗಳು ಇವು ಅಂತ ಹೇಳ್ತಾರೋ, ತೊಟ್ಟಿಲ ಗುಣಿಸುಗಳು ಇವು. ಅಂದ್ರೆ ಎಷ್ಟು ತರ ನೋಡೋಕೆ ಸಾಧ್ಯ ಬೇಂದ್ರೆ ಅಂತ ಕವಿಗೆ ಕಾಳಿದಾಸದಿಂದ ಆಗಿರುವಂತಹ ಪ್ರಭಾವ ಕಾಣಬಹುದು. ಈ ಆಮ್ರಕೂಟ ಪರ್ವತವನ್ನು ದಾಟಿ ನೀನು ಮುಂದೆ ಮುಂದೆ ಹೋಗ್ತಾ ಇದ್ರೆ ವಿದಸ್ಸೆ ಅನ್ನುವಂಥ ರಾಜಧಾನಿ ಸಿಗುತ್ತೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗು, ನೋಡ್ಕೊಂಡು ಹೋಗು ಅಂತ. ನಾವು ಬೇಗ ಹೋಗ್ಬೇಕು ಇಲ್ಲ, ನಾವು ಇದನ್ನ ನೋಡ್ತೀವಿ ತಕ್ಷಣ ಇದು ಅರ್ಜೆಂಟ್ ಆಗಿ ತಗೊಂಡೋಗಿ ಕೊಡ್ಬೇಕಪ್ಪ ಅಂತ. ಕೊರಿಯರ್ ಮಾಡ್ಬೇಕಾದ್ರೆ ನಾವು ಕೇಳೋ ಪ್ರಶ್ನೆ ಇದು ಇವತ್ತೇ ಹೋಗುತ್ತಾ ಸರ್? ಗೊತ್ತಿಲ್ಲ ನನಗೆ, ನಮ್ಗೆ ಗೊತ್ತು ಇದು ಮೈಸೂರಿಗೆ ಇವತ್ತು ಹೋಗಲ್ಲ. ಅವನು ಕೇಳ್ತೀವಿ ಇವತ್ತೇ ಹೋಗುತ್ತಾ ಸರ್ ಇದು ಕೊರಿಯರ್? ಇಲ್ಲ ಸರ್ ನಾಳೆ. ನಾಳೆ ಡೆಫಿನೆಟಾ? ಸರಿ ನನಗೆ ಗೊತ್ತೇ ಗೊತ್ತು ನಾಳೆ ಹೋಗುತ್ತೆ ಅಂತ. ನಾಳೆ ಮಧ್ಯಾಹ್ನ ಸಾಯಂಕಾಲ ಹೋಗುತ್ತೆ ಅರ್ಜೆನ್ಸಿ. ಅದೇನಿಲ್ಲ, ಯಕ್ಷನಿಗೆ ಆ ವಿದೇಶಿಯ ಪಟ್ಟಣ ನೋಡ್ಕೊಂಡು ಹೋಗು, ಅಲ್ಲಿ ನದಿ ಸಿಗುತ್ತೆ, ಆ ನದಿ ನೀರು ಕುಡಿ, ಬಹಳ ಒಳ್ಳೆ ರುಚಿಯಾದ ನೀರು ಅದು, ಆ ನದಿ ನೀರು ಕುಡಿಯುವ ಹೇಳ್ತಾ ಹೋಗ್ತಾನೆ. ಆಮೇಲೆ ಅಲ್ಲಿ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಆ ಟ್ರೈಬಲ್ ಹೆಣ್ಮಕ್ಳು ಕಾಡು ಹೆಣ್ಮಕ್ಳೆಲ್ಲ
ಆ ಕಾಡಿನಲ್ಲಿ ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ.